ಇಷ್ಟಿದ್ದು ಹೋಗೋಣ. ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆಗುತ್ತಾ ಆಗಲ್ವಾ? ಸದ್ಯ ಮಿಲಿಯನ್ ಡಾಲರ್ ಪ್ರಶ್ನೆ ಇದು 2024 ಲೋಕಸಭಾ ಚುನಾವಣೆಗೆ. ಈ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ಮಾಡಿ ಕೆಲವೊಂದು ವಿಚಾರವನ್ನು ಮಾತನಾಡಿದ್ರು. ಆಗುತ್ತಾ ಇಲ್ವಾ ಮೈತ್ರಿ ವಿಚಾರ, ಇದ್ರ ಬಗ್ಗೆ ಮಾತನಾಡಿ ಅಂದಾಗ 2024 ಜೆ ಡಿ ಎಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತೆ, ಆದರೆ ಒಂದು ವೇಳೆ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅನ್ನೋ ಮಾತನ್ನು ದೇವೇಗೌಡರು ಹೇಳಿದ್ರು. ಆ ಮುಖಾಂತರ ಒಂದು ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ರೀತಿ ಸಸ್ಪೆನ್ಸನ್ನು ಇನ್ನೂ ಉಳಿಸಿದ್ದಾರೆ. ಸದ್ಯಕ್ಕೆ ನಾವು ಸ್ವತಂತ್ರವಾಗಿ ಹೋಗ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆದಾಗೂ ಕೂಡ ಪರಿಸ್ಥಿತಿ ನೋಡಿಕೊಂಡು ನಾವು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಪಕ್ಷ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಸೊ ಹಂಗಿದ್ರೆ ಮೈತ್ರಿ ಆಗಬಹುದಾ? ವೇಟ್ ಮಾಡೋಣ. ಮತ್ತು ಇದಕ್ಕೂ ಇನ್ನೂ ಮುಂದುವರಿಸಿ ಸಾಕಷ್ಟು ವಿಚಾರವನ್ನು ಮಾತಾಡಿದ್ರು ದೇವೇಗೌಡರು. ನಾನು ಪ್ರಧಾನಿ ಆಗಿದೆ, ನಾನು ಸಿ ಎಂ ಆಗಿದೆ, ಕುಮಾರಸ್ವಾಮಿ ಸಿ ಎಂ ಆಗಿದ್ದರು, ಈಗ ಪಕ್ಷ 19 ಜನ ಶಾಸಕರಿದ್ದಾರೆ, 7 ಜನ ಎಮ್ ಎಲ್ ಸಿಗಳಿದ್ದಾರೆ, ಒಬ್ಬರು ಸಂಸದರಿದ್ದಾರೆ. ಸೊ ಪಕ್ಷ ಏನಾಯಿತು? ಪಕ್ಷ ನಾಶ ಆಗಿಬಿಡುತ್ತೆ, ಜೆ ಡಿ ಎಸ್ ಕತೆ ಮುಗೀತು ಅಂತ ಹೇಳಿದಾರಲ್ಲ ಸಿದ್ದರಾಮಯ್ಯನವರು, ನೈತಿಕತೆ ಇದೆಯಾ? ಸಿದ್ದರಾಮಯ್ಯನವ್ರು ಮಾತಾಡೋಕ್ಕೆ ನೈತಿಕತೆ ಇದೆಯಾ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಜೊತೆಗೆ ಜಿ ಟಿ ದೇವೇಗೌಡರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಮಾಡಿದ್ದೇವೆ, ಮುಂದಿನ ದಿನದಲ್ಲಿ ಕಾರ್ಯಕ್ರಮ ರೂಪಿಸಿ ಪಕ್ಷ ಸಂಘಟನೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ನಾವು ಮಾಡ್ತೀವಿ ಅಂತ ದೇವೇಗೌಡರು ಹೇಳಿದರು. ಇನ್ನು ಕಾಂಗ್ರೆಸ್ಗೆ ಸಮಯ ಬಂದಾಗ ಮಾತ್ರ ಸೆಕ್ಯುಲರ್ ಅರ್ಥ ಆಗುತ್ತೆ, ಧರ್ಮ ಅಂತ ಬಂದಾಗ ನೋ ಸೆಕ್ಯುಲರ್ ಅನ್ನುತ್ತೆ ಕಾಂಗ್ರೆಸ್. 1983 ಜನತಾ ಪಕ್ಷ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು, ಕಾಂಗ್ರೆಸ್ ಇತರ ಸರ್ಕಾರ ಅದು. ಆಗ 18 ಬಿ ಜೆ ಪಿಗಳು, 8 ಕಮ್ಯುನಿಸ್ಟ್ರು, 5 ಪಕ್ಷೇತರ ಸೇರಿ ಮೊದಲ ಬಾರಿಗೆ ಕಾಂಗ್ರೆಸ್ ಇತರ ಸರ್ಕಾರ ರಚನೆ ಆಯಿತು. ಆ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಕಾವಲು ಸಮಿತಿಯ ಅಧ್ಯಕ್ಷರು ಆಗಿದ್ದರು ಅನ್ನೋದನ್ನು ಹೇಳಿದರು. ಇದೇ ವೇಳೆ ಜಿ ಡಿ ದೇವೇಗೌಡರು ಮಾತಾಡಿದ್ರು, ಅವರು ಮಾತಾಡಿ ಡಿ ಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದರು. ಸಿಂಗಾಪುರದಲ್ಲಿ ಆಪರೇಷನ್ ಆಗ್ತಾಯಿದೆ ಅಂತ ಹೇಳಿದ್ದೆಲ್ಲ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನಮ್ಮ ಹತ್ರ ಬರೀ 19 ಶಾಸಕರು, 19 ಶಾಸಕರು ಬಿ ಜೆ ಪಿಗೆಲ್ಲ ಹೋಗಿ ಸರ್ಕಾರ ರಚನೆ ಮಾಡೋಕ್ಕಾಗುತ್ತೆ? ಆಗಲ್ಲ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಮಾಜಿ ಸಚಿವರು ಜಿ ಟಿ ದೇವೇಗೌಡರು ಇಬ್ಬರು ಕೂಡ ಸರ್ಕಾರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು. ಎಸ್ ಇರಾ